ಎಲ್ಲರೂ ವಿಡಿಯೋ ಸ್ವಾಗತ ಈಗಾಗಲೇ ನಿಮಗೆ ಕೆಎ ಅಪ್ಡೇಟ್ಸ್ ಬಗ್ಗೆ ಇನ್ನೊಂದು ಮಾಹಿತಿ ಕೊಟ್ಟೆ ಅದರ ಜೊತೆಗೆ ಇವತ್ತು ಹಾಲ್ ಟಿಕೆಟ್ ಅನ್ನು ಕೂಡ ಬಿಟ್ಟಿದ್ದಾರೆ ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅನ್ನೋದು ಕೂಡ ಹೇಳ್ತಾ ಇದ್ದೀನಿ ಮೊದಲಿಂದಾಗಿ ನೋಡಿ ನೀವು ಗೂಗಲ್ ಕ್ರೋಮ್ ಮತ್ತು ಯಾವುದೇ ವೆಬ್ ಬ್ರೌಸರ್ನ ಚೂಸ್ ಮಾಡಿ ಅಲ್ಲಿ ನೀವು ಕೆಇ ಅಂತ ಸರ್ಚ್ ಮಾಡಿದ್ರೆ ನಾನು ಆಲ್ರೆಡಿ ಟೈಪ್ ಮಾಡಿದ್ದೀನಿ ಹಾಗಾಗಿ ನೋಡಿ ಇಲ್ಲಿ ಡೈರೆಕ್ಟ್ ಕೆಇ ಹೋಮ್ ಅಂತ ಇರುತ್ತೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹೋಮ್ ಮೇಲೆ ಇತ್ತೀಚಿನ ಸುದ್ದಿ ಅಂತ ಇದೆ ನೋಡಿ ಇಲ್ಲಿ ನಿಮಗೆ ಸಿಗುತ್ತೆ ಸಪೋಸ್ ಸಿಗದೆ ಇದರಲ್ಲಿ ನೇಮಕಾತಿ ಅಂತ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ಕೂಡ ನೀವು ಹುಡ್ಕೋಬೋದು ಬಟ್ ಇಲ್ಲಿ ಡೈರೆಕ್ಟಾಗಿ ನಮ್ಗೆ ಸಿಗೋ ಕಾರಣ ನಾನು ಇಲ್ಲೇ ಕ್ಲಿಕ್ ಮಾಡಿದ್ದೀನಿ ಬಟ್ ಸರ್ವರ್ ಸ್ವಲ್ಪ ಡೌನ್ ಇರೋ ಕಾರಣ ಅಂದರೆ ತುಂಬ ಜನ ಇವತ್ತೇ ಬಿಟ್ಟಿದ್ದಾರೆ ನೋಡಿ ಹಾಗಾಗಿ ಸ್ವಲ್ಪ ಜಾಸ್ತಿ ಜನ ಇದನ್ನು ಚೆಕ್ ಮಾಡ್ತಾ ಇದ್ದಾರೆ ಹಾಗಾಗಿ ಬಹಳ ಒಂದು ಸ್ವಲ್ಪ ಸರ್ವರು ಪ್ರಾಬ್ಲಮ್ ಇದೆ ಬಟ್ ಓಪನ್ ಆಗುತ್ತೆ ಅವಾಗ ನೀವು ಏನು ಮಾಡ್ಬೇಕಂದ್ರೆ ಅಲ್ಲಿ ರಿಕ್ವೈರ್ಮೆಂಟ್ ಅಕ್ಟೋಬರ್ ಅಂತ ಬರುತ್ತೆ ಅದ್ರ ಮೇಲೆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಹಾಲ್ ಟಿಕೆಟ್ ನಂಬರು ಅಂದರೆ ಅಪ್ಲಿಕೇಶನ್ ನಂಬರ್ ಏನಿದೆ ಅಂದರೆ ಅಪ್ಲಿಕೇಶನ್ ನಂಬರ್ ಹಾಕಿ ನಿಮ್ಮ ಹೆಸರಿನ ಮೊದಲ 4 ಅಕ್ಷರಗಳು ನೀವೇನಾದರೂ ಟೈಪ್ ಮಾಡಿದ್ರೆ ನೋಡಿ ಮೊದಲ 4 ಅಕ್ಷರನ ಟೈಪ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಆಲ್ ಯಾರು ನೀವು ಸೆಂಟ್ರನ್ನ ಎಲ್ಲಿ ಚೂಸ್ ಮಾಡಿದ್ರು ಅದೇ ಡಿಸ್ಟಿಕಲ್ಲಿ ಸಿಕ್ಕಿದೆ ಆದರೆ ಬಟ್ ಕೆಲವೊಬ್ಬರಿಗೆ ಬಹಳ ಅಂದರೆ ಅವರು ಒಂದು ಜಿಲ್ಲೆಯಲ್ಲಿ ಚೂಸ್ ಮಾಡಿದ್ರೆ ಅವರಿಗೆ ಒಂದು ಬೇರೆ ಬೇರೆ ತಾಲೂಕು ಅಥವಾ ಹಳ್ಳಿಯಲ್ಲಿ ಬಿದ್ದಿದೆ ಹಾಗಾಗಿ ಸ್ವಲ್ಪ ತೊಂದರೆ ಆಗಿರೋದು ನೋಡಿ ಇಲ್ಲಿ ಈ ಥರನೂ ನೀವು ಇಲ್ಲಿ ನೇಮಕಾತಿ ಅಂತ ಇದೆ ನೋಡಿ ನೇಮಕಾತಿ ಕ್ಲಿಕ್ ಮಾಡಿ ಇಲ್ಲಿ ಆನ್ಲೈನ್ ಅರ್ಜಿ ಏನು 2000 ಇಲ್ಲಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ನೇಮಕಾತಿ ಪರೀಕ್ಷಾ ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಕೊಡಿ ಅಲ್ಲಿ ಕೂಡ ನೀವು ನಿಮ್ಮ ಅಡ್ಮಿಟ್ ಕಾರ್ಡನ್ನು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಕೂಡ ಮಾಡ್ಬೋದು ಇದೇ ರೀತಿ ನೋಡಿ ಸರ್ವರ್ ಇಲ್ಲದ ಕಾರಣ ಓಪನ್ ಆಗ್ತಾ ಇಲ್ಲ ಹಾಗಾಗಿ ನಾನು ನಿಮಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋ ಅಂತ ಹೇಳಿದ್ದೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಹಾಲ್ ಟಿಕೆಟ್ ನಂಬರ್ ಮತ್ತು ಅಂದರೆ ಅಪ್ಲಿಕೇಶನ್ ನಂಬರ್ ಹಾಕಿ ನಿಮ್ಮ ಮಾಹಿತಿಯನ್ನು ಪೂರ್ಣವಾಗಿ ತುಂಬಿದ ತಕ್ಷಣ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು